ಸನ್ಮಾನ್ಯ ಉಪಾಧ್ಯಕ್ಷರೇ, ರಾಜ್ಯದ ಆಯವ್ಯ 2023-24 ಮೇಲಿನ ಚರ್ಚೆಯಲ್ಲಿ ನನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳೋಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಖ್ಯಮಂತ್ರಿ ಸಿ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದ 2023-24 ಸಾಲಿನ ರಾಜ್ಯ ಮುಂಗಡ ಪತ್ರವನ್ನು ನಾನು ಸ್ವಾಗತಿಸ್ತೇನೆ ಮತ್ತು ಉತ್ತಮವಾದಂಥ ಒಂದು ಆಯವ್ಯವನ್ನು ಮಂಡಿಸೋದಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಹ ನಾನು ಸಲ್ಲಿಸ್ತೇನೆ. ಕೇವಲ ರಾಜಕೀಯಕ್ಕಾಗಿ ಮಾತನಾಡೋದಾದರೆ ಯಾರು ಎಷ್ಟು ಬೇಕಾದ್ರೂ ಮಾತನಾಡ್ಬೋದು. ನಾನು ಸಹ ಈ ರಾಜ್ಯದ ಹಣಕಾಸಿನ ಸಚಿವನಾಗಿ 7 ಮುಂಗಡ ಪತ್ರಗಳನ್ನು ಈ ಸದನದಲ್ಲಿ ಮಂಡಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಬಂಧುಗಳೇ, ಕಳೆದ 2 ವರ್ಷದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್, ಅತಿವೃಷ್ಟಿ, ಪ್ರವಾಹ ಮತ್ತಿತರ ಕಾರಣಗಳಿಗಾಗಿ ನಮ್ಮ ರಾಜ್ಯ ದೇಶದ ಯಾವ ರೀತಿಯ ಸಂಕಷ್ಟ ಅನುಭವಿಸಿದೆ ಅನ್ನೋದನ್ನು ಸಹ ಗಮನದಲ್ಲಿಟ್ಟುಕೊಂಡು ಈ ಆಯವ್ಯ ಎಷ್ಟು ಉತ್ತಮವಾಗಿದೆ ಎನ್ನುವುದರ ಬಗ್ಗೆ ಒಂದಷ್ಟು ಆಲೋಚನೆಗಳನ್ನು ಮಾಡುವಂಥದ್ದು ಒಳ್ಳೆಯದು ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೇನೆ. ಒಬ್ಬ ಹಣಕಾಸಿನ ಸಚಿವನಾಗಿ ಕಾರ್ಯನಿರ್ವಹಿಸಿದ ಅನುಭವದಲ್ಲಿ ಮುಂಗಡ ಪತ್ರ ಸಿದ್ಧಪಡಿಸುವಾಗ ರಾಜ್ಯದ ಹಣಕಾಸು ನಿರ್ವಹಣೆ ಹೇಗೆ ಮಾಡಬೇಕು, ಮುಂದಿನ ವರ್ಷಗಳಲ್ಲಿ ಹಣಕಾಸಿನ ಸ್ಥಿತಿಗತಿಗಳು ಹೇಗಿರಬೇಕು, ಸಂಪನ್ಮೂಲ ಕ್ರೋಢೀಕರಣ ಹೇಗಿರಬೇಕು, ಜನರ ನಿರೀಕ್ಷೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಯಾವುದಕ್ಕೆ ಆದ್ಯತೆಯನ್ನು ನೀಡಬೇಕು, ಪ್ರಾದೇಶಿಕವಾರು ರಾಜ್ಯದ ಅಭಿವೃದ್ಧಿ ಹೇಗೆ ಆಗಬೇಕು, ಹೀಗೆ ಹತ್ತು ಹಲವು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಆಯವ್ಯವನ್ನು ಮಂಡಿಸಬೇಕಾಗತ್ತೆ. ಅಧ್ಯಕ್ಷರೇ, ಅದೇ ರೀತಿ ಯಾವುದೇ ಒಂದು ಆಯವ್ಯ ಪತ್ರವನ್ನು ವಿಶ್ಲೇಷಿಸುವಾಗ ಇವೆಲ್ಲ ಅಂಶಗಳ ಬಗ್ಗೆ ಆಯವ್ಯದಲ್ಲಿ ಯಾವ ರೀತಿಯ ಪರಿಹಾರ ನೀಡಲಾಗಿದೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ನಾವೆಲ್ಲ ಮಾತನಾಡಬೇಕಾಗಿದೆ. ಇಂಥ ಪ್ರಮುಖ ಅಂಶಗಳ ಬಗ್ಗೆ ನಾವು ನೋಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಒಳ್ಳೆಯ ಒಂದು ಮುಂಗಡ ಪತ್ರವನ್ನು ಮಂಡಿಸಿದ್ದಾರೆ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೇನೆ. ರಾಜ್ಯದ ಹಣಕಾಸು ನಿರ್ವಹಣೆ, ಸಂಪನ್ಮೂಲ ಕ್ರೋಢೀಕರಣ ನಿರ್ವಹಣೆ ಬಗ್ಗೆ ಹೇಳುವುದಾದರೆ ಕೋವಿಡ್-19 ಮತ್ತು ಆರ್ಥಿಕ ಹಿಂಜರಿತದ ನಡುವೆಯೂ ಸಹ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಅತ್ಯಂತ ಉತ್ತಮವಾಗಿ ನಿರ್ವಹಿಸಿ ಮಾಡಲಾಗಿದೆ ಅನ್ನೋದನ್ನು ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ರಾಜ್ಯದ ಸಂಪನ್ಮೂಲ ಕ್ರೋಢೀಕರಣ ಅನುಕರಣೀಯವಾಗಿದೆ. 2022-23 ಸಾಲಿನ ಜನವರಿ 2023 ಅಂತ್ಯಕ್ಕೆ ಶೇಕಡ 91 ಭಾಗ ಸಂಗ್ರಹಣೆ ಆಗಿದೆ. ಸಂಗ್ರಹಣೆಯಲ್ಲಿ ಶೇಕಡ 17 ಬೆಳವಣಿಗೆ ಆಗಿದೆ ಅನ್ನುವಂಥದ್ದು ನಿಜಕ್ಕೂ ಸಹ ನಾವೆಲ್ಲ ಹೆಮ್ಮೆ ಪಡುವಂಥ ಸಂಗತಿ. ಬಹುತೇಕ ಆರ್ಥಿಕ ತಜ್ಞರು ಕೋವಿಡ್-19 ಹಾಗೂ ಇನ್ನಿತರ ಕಾರಣಗಳಾಗಿ ಆರ್ಥಿಕ ಸ್ಥಿತಿ ಸುಧಾರಿಸೋದಕ್ಕೆ ಮುಂದಿನ 5-6 ವರ್ಷ ಬೇಕಾಗಬಹುದು ಅನ್ನುವಂಥ ಅಭಿಪ್ರಾಯನ ವ್ಯಕ್ತಪಡಿಸಿದಂಥದ್ದು ನಮಗೆಲ್ಲ ಗೊತ್ತಿದೆ. ಆದರೆ 2023-24 ಸಾಲಿಗೆ 402 ಕೋಟಿಗಳ ರಾಜಸ್ವ ಹೆಚ್ಚುವರಿ ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಹೇಳೋದಾದರೆ ಯಾವ ರೀತಿ ಸೋರಿಕೆಯನ್ನು ತಡೆದು
ತೆರಿಗೆ ಸಂಗ್ರಹ ಮಾಡೋದರಲ್ಲಿ ಯಶಸ್ವಿಯಾಗಿದ್ದೇವೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ.